ನಮ್ ಸಂಸಾರದ ಗುಟ್ಟೆಲ್ಲ ಡಾಕ್ಟರ್ ಹತ್ರ ಯಾಕೋ ಹೇಳ್ತೀಯಾ? ಗುರುವೇ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಗುಟ್ಟನ್ನ ಮುಚ್ಚಿಟ್ಕೋಬಾರ್ದು. ಆ ಮಗುವಿನ ಅಪ್ಪ ಯಾರು ಅಂತ ಗೊತ್ತಾಗ್ಲಿ. ಅಯ್ಯ, ಗೊತ್ತಾದ್ರೆ ಏನ್ ಮಾಡ್ಬಿಡ್ತೀರಾ? ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಇರೋ ಜ್ಞಾನ ಬಂದ್ಮೇಲೆ ಆ ಮಗುವಿನ ತಂದೆ ಯಾರು ಅಂತ ತಿಳ್ಕೊಂಡು ಹೋಗುವಂತೆ. ನಾನಿರ್ಬಾರ್ದು. ಯಾಕೋ? ಅಯ್ಯೋ, ನನ್ನ ನಾಲ್ಗೆ ಸರಿಗಿಲ್ಲ. ಗುಟ್ಟು ನನ್ನ ಹತ್ರ ಗೊತ್ತಾದ್ರೇನು, ನಿಮಗ್ ಗೊತ್ತಾದ್ರೆ ಎರಡು ಒಂದೇ. ನಾನು ಹೊರಗಡೆ ಹೋಗೋದು, ಟಾಮ್ ಟಾಮ್ ಡಂಗೂರು ಸಾರದು. ಅಯ್ಯೋ ಬೇಡಪ್ಪ ಬೇಡ. ಅಲ್ಲೇ ಗುರುವೇ, ಸಿ ಎಂ ವಿಚಾರ ನೋಡ್ಬೇಕಲ್ಲ. ಹೋಗಿ ಹೋಗಿ ಆ ಕಡೆ ಹೋಗಿ ಹೋಗಿ ಆ ಕಡೆ. ಹಲೋ, ಚಾರ್ಲಿ ಸ್ಪೀಕಿಂಗ್. ಓವರ್. ಸಿಎಂ ಅಂದ ವೇ, ಮುಖ್ಯಮಂತ್ರಿಗಳು ಬರ್ತಾ ಇದಾರೆ. ಬಿ ಅಲರ್ಟ್. ಓಕೆ, ಓವರ್. ಹೋಗಿ ಹಿಂದಕ್ಕೆ, ಹಿಂದಕ್ಕೆ ಹೋಗಿ. ಏ ಬುರ್ಕೆ, ಎಲ್ಲಿ ಹೋಗ್ತಿದ್ಯಾ? ಮುಖ್ಯಮಂತ್ರಿಗಳು ಬರ್ತಾವ್ರಂತಲ್ಲಪ್ಪ, ಈ ವೃದ್ಧಾಪ್ಯವೇತನ ಅರ್ಜಿ ಕೊಡೋಣ ಅಂತ ಬಂದೆ. ನೀನ್ ಅವ್ನ ಎಲ್ಲಿ ನೋಡಕ್ಕಾಗಲ್ಲ, ಇದಕ್ಕೆಲ್ಲ ಆಫೀಸ್ ಹತ್ರ ಹೋಗ್ಬೇಕು. ಆಫೀಸ್ ತಕ್ ಹೋದೆ, ಒಳಗ್ ಬಿಡಕ್ಕಿಲ್ಲ ಅಂತವ್ರೆ. ಅವ್ರ ನೀನು ಇಲ್ಲೂ ನೋಡಕ್ಕಾಗಲ್ಲ, ಹಿಂದಕ್ಕೋಗ್ ನಿಂತ್ಕೋ. ಇಲ್ಲಪ್ಪ, ಅವ್ರ ನಮ್ಮ ಊರ್ನವ್ರೆ. ಅವ್ರು ಚಿಕ್ಕ ವಯಸ್ಸಿನ ನಂಗೆ ಗೊತ್ತು. ಹೊಸಿ ಬಿಡಪ್ಪ, ನಿಮ್ದು ಅಮ್ಮಯ್ಯ. ಬಾ ನನ್ ಜೊತೆ ನೋಡು, ಇಲ್ಲಿ ನಿಂತ್ಕೋ. ಸಿ ಎಂ ಬಂದ ತಕ್ಷಣ ಇದನ್ನ ಕೊಟ್ಬಿಟ್ಟು ಹಿಂದೆ ಹೋಗಿ ನಿಂತ್ಕೋಬೇಕು. ಆಯ್ತಪ್ಪ. ಸರ್ ಸರ್, ಪಬ್ಲಿಕ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ರಿಸರ್ವ್ ಪೊಲೀಸ್ ಕರ್ಸಿ ಸರ್. ಸರಿ ಕರ್ಸೋಣ, ಕ್ರೌಡ್ ಕಂಟ್ರೋಲ್ ಮಾಡಿ ಹೋಗ್ರಿ. ಇವತ್ತು ಯಾವ ಸ್ಟೇಷನ್ ಅನ್ನು ನಾನು ನೋಡಿಲ್ವೇ. ಆಯ್ತು ಸರ್.